ಕೆಲಸ ಮಾಡಬೇಕು, ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು. ಮಳೆ ಯಾವುದೇ ಅದಕ್ಕೆ ಯಾವುದು ರಾಜಕೀಯ ಪಕ್ಷ ಅನ್ನೋದು ನೋಡೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಳೆ ಇಡೀ ರಾಜ್ಯದಲ್ಲಿ ಎಲ್ಲ ಕೆರೆಗಳು ತುಂಬಿದ್ದಾವೆ. ಇದೊಂದು ದೊಡ್ಡ ದಾಖಲೆ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ 1500 ಫೂಟ್ ತೆಳಗಿರುವಂಥದ್ದನ್ನು ಕೂಡ ಇವತ್ತು ಮೇಲೆ ನೀರು ಬರ್ತಾ ಇದೆ. ಬೆಂಗಳೂರಿನ ಬಹುತೇಕ ಕೆರೆಗಳು ತುಂಬಿ ಕಾಲುವೆ ಬಿಡಿ ನೆಲದಿಂದಲೇ ನೀರು ಬರುವಂಥ ಪರಿಸ್ಥಿತಿ ಇದೆ. ಇದೊಂದು ಜಲವೃತ್ತಿ ಬಹಳ ದೊಡ್ಡ ಇರೋದ್ರಿಂದ ಜಲದ ನಿಯಂತ್ರಣದ ವಿರುದ್ಧ ಒಂದು ನಾವೊಂದು ಜಲ ಏನು ಪ್ರಭಾವ ಇದೆ ಅದರ ವಿರುದ್ಧ ಸಮರ ಸಾರಿದ್ದೇವೆ. ಸಮರದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು. ಅಂಥದ್ರಲ್ಲಿ ರಾಜಕಾರಣ ಮಾಡೋದು ಬಹಳ ಅತ್ಯಂತ ಸಣ್ಣ ಒಂದು ಪ್ರವೃತ್ತಿ ಅಂತ ಹೇಳ್ತೀನಿ. ಪ್ರತಿಪಕ್ಷಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಾಲದಲ್ಲಿರುವಂಥ ಅತಿಕ್ರಮಣ, ನಿಮ್ಮ ಕಾಲದಲ್ಲಿ ಕೊಟ್ಟಿರುವಂಥ ಇಲ್ಲೀಗಲ್ ಪರ್ಮಿಷನ್ಗಳು, ನಿಮ್ಮ ಕಾಲದಲ್ಲಿ ಡ್ರೈನ್ ಮಾಡ್ತೀವಿ ಅಂಥೇಳಿ ಮಾಡದಿರುವಂಥದ್ದು, ನಿಮ್ಮ ಕಾಲದಲ್ಲಿ ಡ್ರೈನ್ ಹೆಸರಿನಲ್ಲಿ ನಡೆದಂಥ ಭ್ರಷ್ಟಾಚಾರ, ಇವೆಲ್ಲವೂ ಕಾರಣ ಇದೆ. ಅದೇನಾದರೂ ಇರಲಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಸಂಕಷ್ಟದಲ್ಲಿರುವ ಜನರ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯನ ಮಾಡೋಣ. ಆಮೇಲೆ ಇದ್ದೇ ಇದೆ, ನೀವೇನು ಮಾಡಿದ್ರಿ ನಾವೇನು ಮಾಡಿದ್ವಿ ಅನ್ನೋದು ಅಸೆಂಬ್ಲಿಯಲ್ಲಿ ಬೇಕಾದರೆ ಸಂಪೂರ್ಣ ಚರ್ಚೆ ಮಾಡಲು ಸಿದ್ಧಿರ್ತೀವಿ. ಆದರೆ ಈ ಸಂದರ್ಭ, ಈ ಸಮಯ ಅದಕ್ಕಲ್ಲ. ಧನ್ಯವಾದ. ಸುಮಾರು 22 ಫೀಟ್ ನೀರು ನಿಂತಿತ್ತು. ನಾವು ಹೋದಾಗ ಸುಮಾರು 10 ಫೀಟ್ ತೆಗೆದಿದ್ರು, ಇನ್ನು 12 ಫೀಟ್ ತೆಗಿಬೇಕಾಗಿತ್ತು. ಅದೆಲ್ಲ ಸಂಪೂರ್ಣವಾಗಿ ತೆಗೆದಿದ್ದಾರೆ. ಇನ್ನೊಂದರಲ್ಲಿ ನಿನ್ನೆ ಎಲ್ಲ ನೀರನ್ನು ಡ್ರೈನ್ ಔಟ್ ಮಾಡಿದ್ದರು. ನಮ್ಮ ಸಿಬ್ಬಂದಿ ಮತ್ತು ನಮ್ಮ BWSSB ಚೇರ್ಮನ್ರು ಎಲ್ಲರೂ ರಾತ್ರಿಡೀ ಕೆಲಸವನ್ನು ಮಾಡಿ ಇವತ್ತು ಇನ್ನೊಂದು ಬಹುತೇಕವಾಗಿ ಒನ್ ಅವರ್ ಅಥವಾ 2 ಅವರ್ಸಲ್ಲಿ ಒಂದು 110 MLDಯಿಂದ ಪ್ರಾರಂಭವಾಗಿ ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಒಂದು Stage 4 Phase 3 ಏನಿದೆ ಅದು 550 MLD ನೀರನ್ನು ಹೊರಗೆ ಹಾಕಬೇಕು. ಇನ್ನೊಂದು Stage 3 ಏನಿದೆ ಅದು 330 ಹೊರಗೆ ಹಾಕಬೇಕು. ನಾಳೆ ಬೆಳಗ್ಗೆ ಸಂಪೂರ್ಣವಾಗಿ 880 MLD ಏನಿದೆ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ. ನಾಳೆಯಿಂದ ನಾರ್ಮಲ್ ಬೆಂಗಳೂರು ವಾಟರ್ ಸಪ್ಲೈಗೆ ರಿಸ್ಟೋರ್ ಆಗ್ತದೆ. ಇವತ್ತು ಮೈಸೂರಿಗೆ ಭಾಳ ಶುಭ ದಿನ. ನಮ್ಮ ಪಕ್ಷದ ಪೂಜ್ಯ ಮಹಾಪೌರರಾಗಿ ಶ್ರೀ ಶಿವಕುಮಾರ್ ಅವರು, ಉಪಮಹಾಪೌರರಾಗಿ ಶ್ರೀಮತಿ ರೂಪಾ ಅವರು ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ಕೇವಲ ಮೇಯರ್ ಇತ್ತು, ಸತಿ ಮೇಯರ್ ಆ್ಯಂಡ್ ಉಪಮೇಯರ್ ಎರಡು ಕೂಡ ಆಗಿದೆ. ನಾನು ಶಿವಕುಮಾರ್ ಅವರಿಗೆ ಮತ್ತು ಶ್ರೀಮತಿ ರೂಪಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಅವ್ರ ಕಾಲದಲ್ಲಿ ಮೈಸೂರಿನ ಸಮಗ್ರ ಅಭಿವೃದ್ಧಿ ಆಗಲಿ, ಮೈಸೂರಿನ ಒಂದು ಖ್ಯಾತಿ ವಿಶ್ವಖ್ಯಾತಿ ಆಗಲಿ. ಅವರ ಇಬ್ಬರು ಮೇಯರ್ ಉಪಮೇಯರ್ ಹೊಸಬ್ರು ಇರುವ ಸಂದರ್ಭದಲ್ಲಿ ದಸರಾ ನಡೀತಾ ಇದೆ. ದಸರಾ ಕೂಡ ವಿಜೃಂಭಣೆಯಿಂದ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಇವತ್ತು ಈ ಎಲ್ಲ ಜಯಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಸೋಮಶೇಖರ್ ಅವರು, ಶಾಸಕರಾದಂಥ ರಾಮದಾಸರು, ನಾಗೇಂದ್ರ ಅವರು, ಸಂಸತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ಅವರು ಮತ್ತು ನಮ್ಮ ಮೈಸೂರಿನ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಪೊರೇಟರ್ಗಳು ಒಗ್ಗಟ್ಟಿನ ಪ್ರದರ್ಶನದಲ್ಲಿರೋದರಿಂದ ಇದು ಸಾಧನೆಯಾಗಿದೆ. ಇಲ್ಲಿ JDSU ಮತ್ತು BJPಯ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಸ್ಥಳೀಯವಾಗಿ ಅವ್ರಿಗೆ ಹಿಂದಿನ ಅನುಭವಗಳು, ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಮೈಸೂರಿಗೆ ಯಾವ ರೀತಿ ಹಿನ್ನಡೆ ಆಗಿದೆ ಅನ್ನುವಂಥದ್ದನ್ನು ಅವ್ರು ನಮಗಿಂತ ಹೆಚ್ಚು ಸ್ಥಳೀಯವಾಗಿ ಅರ್ಥ ಮಾಡಿಕೊಂಡು ಈ ಒಂದು ನಿರ್ಣಯ ಬರೋಕ್ಕೆ ಕಾರಣ ಆಗಿದೆ. ನಾವು ಮುಕ್ತವಾಗಿ ಹೇಳಿದ್ವಿ, ನಾವು ಕಂಟೆಸ್ಟ್ ಮಾಡ್ತಾಯಿದ್ದೆ, ಬೇರೆ ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು ಅಂತ. ನಾವು ನಮ್ಮ ಸ್ಟ್ರೆಂಗ್ತನ್ನು ಇಂಟ್ಯಾಕ್ಟ್ ಇಟ್ಕೊಂಡು
ಕಂಟೆಸ್ಟ್ ಮಾಡುವಂಥ ತೀರ್ಮಾನವನ್ನು ನಾವು ಮುಂಚೆ ಮಾಡಿದ್ವಿ. ಆ ಪ್ರಕರಣ ಕಂಟೆಸ್ಟ್ ಮಾಡಿದ್ವಿ. ಜೆ ಡಿ ಎಸ್ನ ಉಪಮೇಯರ್ಗೆ ಅವರು ಕೂಡ ಪ್ರಯತ್ನ ಮಾಡಿದರು, ಆದರೆ ತಾಂತ್ರಿಕ ಕಾರಣದಿಂದ ಅವ್ರಿಗೆ ಸರ್ಟಿಫಿಕೇಟ್ ಸಿಗದ ಕಾರಣದಿಂದ ಅದಾಗಿದೆ. ಒಟ್ಟಾರೆ ಈಗ ಮೇಯರ್ ಉಪಮೇಯರ್ ಆದಮೇಲೆ, ಇಲೆಕ್ಷನ್ ಆದಮೇಲೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿ ಮೈಸೂರಿನ ಸಮಗ್ರ ಅಭಿವೃದ್ಧಿ ಮಾಡುವಂಥದ್ದು ನಮ್ಮೆಲ್ಲರ ಗುರಿ. ನಿನ್ನೆ ನೀವೆಲ್ಲ ಇದ್ರಿ, ನಾವು ನೋಡಿದಾಗ ಮಾಧ್ಯಮಗಳೆಲ್ಲ ಇದ್ದರು. ಒಂದು ಸ್ಟೇಜ್ 4 ಫೇಸ್ 2ದಲ್ಲಿ ಸುಮಾರು 20 ಮಳೆ ಯಾರ್ದಾರು ಅಡ್ಮಿನಿಸ್ಟ್ರೇಷನ್ ಕೈಯಲ್ಲಿದೆಯಾ? ನನ್ನ ಉತ್ತರ ನಿಮ್ಮ ಪ್ರಶ್ನೆ, ನನ್ನ ಉತ್ತರ ಮಳೆ ಯಾರ್ದಾರು ಅಡ್ಮಿನಿಸ್ಟ್ರೇಷನ್ ಕೈಯಲ್ಲಿದೆಯಾ? 90 ವರ್ಷ ಆಗದಿರುವಂಥ ಮಳೆ ಆಗಿದೆ ರೀ ಸ್ವಾಮಿ, ನಂಬರ್ 1. ನಂಬರ್ 2, ಇಡೀ ಬೆಂಗಳೂರು ಏನು ಮುಳುಗಿಲ್ಲ, ನೀವು ಅದು ಆ ಥರ ಬಿಂಬಿಸುವಂಥದ್ದು ಅವಶ್ಯಕತೆ ಇಲ್ಲ. 8 ಝೋನ್ ಇದೆ, 8 ಝೋನ್ಗಳಲ್ಲಿ 2 ಝೋನ್ಗಳಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. 1 ಝೋನ್ ಸಂಪೂರ್ಣ ಕಂಟ್ರೋಲಲ್ಲಿದೆ, ಬೊಮ್ಮನಳ್ಳಿ ಝೋನ್. ಇನ್ನೊಂದು ಝೋನಲ್ಲಿ, ಮಹದೇವಪುರ ಝೋನಲ್ಲಿ 69 ಕೆರೆಗಳಿದ್ದಾವೆ. 69 ಕೆರೆಗಳು ತುಂಬಿ ಮತ್ತೆ ನಿರಂತರವಾಗಿ ಮಳೆ ಬಿದ್ದು ನಿರಂತರವಾಗಿ ಹರಿತಾ ಇದೆ. ಕೆರೆ ನೀರು ತುಂಬಿ ಹರಿತಾ ಇದೆ, ಮಳೆ ನೀರು ಹರಿತಾ ಇದೆ. ಹೀಗಾಗಿ ಭಾಳ ದೊಡ್ಡ ಪ್ರಮಾಣದ ನೀರು 69 ಕೆರೆಗಳನ್ನು ಸಂಪೂರ್ಣವಾಗಿ, ಆಗ ನೋಡಿದ್ರೆ ಬೆಂಗಳೂರು 164 ಕೆರೆನೂ ಕೂಡ ತುಂಬಿದೆ. ಅನ್ಪ್ರೆಸಿಡೆಂಟೆಡ್ ಡ್ರೈನ್, ಯಾವ ಡ್ರೈನ್ ಆಗಲಿ ಇನ್ನೊಂದಾಗಲಿ ಈ ಒಂದು ರೈನ್ಗೆ ಡಿಸೈನ್ ಮಾಡಿರಲಿಲ್ಲ. ಮತ್ತು ಅಲ್ಲೇ ಯಾಕೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಗಿದೆ ಅಂದರೆ ಅಲ್ಲಿ ಎನ್ಕ್ರೋಚ್ಮೆಂಟ್, ಅಲ್ಲಿಯ ದೊಡ್ಡ ಪ್ರಮಾಣದ ಎನ್ಕ್ರೋಚ್ಮೆಂಟ್ ಆಗಿದೆ. ಕೆಲವು ಡ್ರೈನ್ಗಳನ್ನು ಮುಚ್ಚೆ ಕಟ್ಟಿದ್ದಾರೆ, ಕೆಲವು ಡ್ರೈನ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಹೀಗಾಗಿ ನೀರು ಬಂದು ಆ ಲೇಔಟ್ ಮುಂದೆ, ಆ IIT ಪಾರ್ಕ್ಗಳ ಮುಂದೆ ನಿಂತಿದೆ. ನಮ್ಮ ಸಿಬ್ಬಂದಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಬಹುತೇಕವಾಗಿ ಎಲ್ಲ ಪಾಯಿಂಟ್ಗಳಲ್ಲಿ ಡ್ರೈನ್ ಮಾಡಿದ್ದಾರೆ. ಒಂದು ಇನ್ನೊಂದು 3-4 ಪಾಯಿಂಟ್ ಭಾಳ ದೊಡ್ಡ ಚಾಲೆಂಜಿಂಗ್ ಇದೆ, ಭಾಳ ದೊಡ್ಡ ಚಾಲೆಂಜಿಂಗ್ ಇದೆ. ಅದನ್ನು ಈಗ ನಾವು ಡಿ ವಾಟ್ರಿಂಗ್ ಮೋಟ್ರ್ ಹಚ್ಚಿ ಕೂಡ ನಾವು ಮಾಡಿದರೂ ಕೂಡ ಅದು ಮುಂದೆ ಹೋಗೋಕ್ಕೆ ದಾರಿ ಇಲ್ಲ. ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ತೆಳಗಡೆ 2 ದೊಡ್ಡ ಕೆರೆಗಳಿದೆ, ವರ್ತೂರು ಕೆರೆ ಮತ್ತು ಬೆಳೆಂದೂರು ಕೆರೆ. ಅವುಗಳು ಕೂಡ ತುಂಬಿ ಫೋರ್ಸಲ್ಲಿ ಹರಿತಾರೆ, ಅದರಿಂದ ಮೇಲಿನಿಂದ ಬಂದಂಥ ಡ್ರೈನ್ಗೆ ಅಲ್ಲಿ ಒಳಗಡೆ ಹೋಗೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಒಂದು ಕಡೆ ಎನ್ಕ್ರೋಚ್ಮೆಂಟು ತೆಗಿತಾ ಇದ್ದೇವೆ, ವರ್ತೂರು ಮತ್ತು ಬೆಳೆಂದೂರನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದೇವೆ. ಹೀಗಾಗಿ ಬಹುತೇಕವಾಗಿ ನಾಳೆ ಸಾಯಂಕಾಲ ಒಳಗಡೆ ಅದು ಕೂಡ ಸಂಪೂರ್ಣ ನಿಯಂತ್ರಣ ಬರ್ತದೆ. ನಾನೇ ಕೂತು ಸೂಪರ್ವೈಸ್ ಮಾಡ್ತಾ ಇದ್ದೇನೆ. ಯಾರೇ ಎನ್ಕ್ರೋಚ್ ಮಾಡಿದರೂ ಕೂಡ ನಿರ್ದಕ್ಷಿಣವಾಗಿ ತೆಗೆಯೋದಕ್ಕೆ ಸೂಚನೆಯನ್ನು ಕೊಟ್ಟು ನಿರಂತರವಾಗಿ ಎನ್ಕ್ರೋಚ್ಮೆಂಟ್ ತೆಗಿತಾ ಇದ್ದಾರೆ. 2 SDRF ಟೀಮನ್ನು ಬಿಟ್ಟಿದ್ದೀನಿ, ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ, BWSS ಸಿಬ್ಬಂದಿ, BDS ಸಿಬ್ಬಂದಿ ಎಲ್ಲರೂ ಕೂಡ ಐ ಹ್ಯಾವ್ ಪ್ರೆಸ್ ನೇಮ್ ಅವ್ರ ವರ್ಕಿಂಗ್, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಒಳಗಾಗ್ತದೆ, ನಾನೇ ಖುದ್ದು ಸೂಪರ್ವೈಸನ್ ಕೂಡ ನಾನು ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದೇನೆ. 300 ಕೋಟಿ ರೂಪಾಯಿ ಬೆಂಗಳೂರಿಗೆ ಬಿಡುಗಡೆ ಮಾಡಿದ್ದೇನೆ, 300 ಕೋಟಿ ಇಡೀ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದೇನೆ. ಮಳೆ ವಿಚಾರದಲ್ಲೂ ಸಹ ರಾಜಕಾರಣ ಆರೋಪ ಪ್ರತ್ಯಾರೋಪ ಮಾಡುವಂಥ ಕೆಲಸ ಆಗ್ತಾ ಇದೆಯಾ ಅಂತೇಳಿ? ದುರ್ದೈವ ಮಳೆ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು.